ಈತರ ಹಿಂಗೆ ದಂಧೆ ನಡೆದ್ರೆ ಏನ್ರಿ ಇದು? ಸರ್ಕಾರಿ 11 ಎಕರೆ ಬಂಡೆ ಇರೋ ಜಾಗ, ಕೋರೆ ಇರೋ ಜಾಗ, ಅದನ್ನು ಲೂಟಿ ಮಾಡೋಕ್ಕೆ ಹೊರಟವ್ರಲ್ಲಿ ಯಾರವರಿದ್ದು ಹೇಳಿ. ಆಫೀಸರ್ಸ್ ಯಾರು? ಕ್ಲೀನ್ ಕೂಡಲೇ ಈ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಎಂಕ್ವೈರಿ ಮಾಡಿ ಯಾರು ತಪ್ಪಿಸ್ತಿರ್ತಾರೆ ಅವ್ರನ್ನ ಕ್ರಮ ತಾಬೇಕು ಅಂತ ಒತ್ತಾಯ ಮಾಡ್ತೀವಿ. ಹೇಳಿ, ಇನ್ನೇನು ಇನ್ನೇನು ಹೇಳಿದ್ರು ಹೇಳಿ. ಇನ್ನೇನು ಹೇಳಿದ್ರು ಹೇಳಿ. ಆಮೇಲೆ ಯಾರು ಒಪ್ಪಂದ ಮಾಡ್ಕೊಳ್ಳೋಕೆ ಯಾರು ಅರ್ಜಿ ಹಾಕಿದ್ದೀವೇನ್ರಿ? ಮೈಂಡ್ ಸೆಟ್ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ, ಇವರು ದಂಧೆ ನಡೆಸ್ತಾ ಇದ್ದಾರೆ. ನಾನು ಇವತ್ತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ರೆವಿನ್ಯೂ ಮಿನಿಸ್ಟರ್ ಇರ್ಬೋದು, ಸರ್ಕಾರಕ್ಕೆ ಬರುವಂಥ ರೆವಿನ್ಯೂನ ಒಂದು ದಂಧೆ ನಡೀತಾ ಇದೆ. ಈಗ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಪ್ರಧಾನಮಂತ್ರಿಗಳೊಂದು ಇದು ಕಳಿಸ್ಕೊಟ್ಟಿದ್ದಾರೆ, ಟೀಮ್ ಆಫ್ ಈ ರಾಜ್ಯದಲ್ಲಿ ದಂಧೆ ನಡೀತಾ ಇರೋದು. ಇಲ್ಲಿ ನಮ್ಮ ಜಿಲ್ಲೆಗೆ ಬರಲಿ ಅವರು, ಪ್ರಧಾನಮಂತ್ರಿಗಳ ಕಚೇರಿ ಅಧಿಕಾರಿಗಳು ಬಂದರೆ ಬೇಕಾದ್ರೆ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಬೇಕಾದ್ರೆ ಸವಿಸ್ತಾರವಾಗಿ ಕೊಡ್ತೀನಿ ನಾನು. ಈ ಕೆಲವರು ದಾಖಲೆ ಕೂಡ ಕೆದರಿಕೆತಾರೆ, ನಾವೊಂದು ಶ್ಯಾಂಪಲ್ ಒಂದು ಎರಡು ಕೊಡೋಣ. ಏನು ಸರ್, ಅವ್ರೇನು ಗೈಡ್ಲೈನ್ಸ್ ಐತಿ ಅದ್ರ ಮೇಲೆ ಕೊಡೋಣ.